ನಮ್ಮ ಸಿಎಂಟಿ ಬಂದು ಕೇಂದ್ರೀಯ ಸಂಸ್ಥೆ, ಆರ್ ಎನ್ ಡಿ ಇನ್ಸ್ಟಿಟ್ಯೂಟ್, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆಫ್ ಇಂಡಿಯಾ ಕಂಟ್ರೋಲರ್. ನಮ್ಮ ಇನ್ಸ್ಟಿಟ್ಯೂಟಿನಲ್ಲಿ ನಾಲ್ಕು ಟೈಪ್ ಆಕ್ಟಿವಿಟಿ ಮಾಡಿ, ಒಂದು ಮಿಷಿನ್ ಡೆವಲಪ್ಮೆಂಟ್ ಮಾಡ್ತೀವಿ, ಮಿಷಿನ್ಸ್ ಪ್ರೊಸೆಸ್ ಟೆಕ್ನಾಲಜಿ ಡೆವಲಪ್ ಮಾಡ್ತೀವಿ. ಅದರಲ್ಲಿ ಯಾವುದೋ ಒಂದು ರಿಕ್ವೈರ್ಮೆಂಟ್ ಇದೆ, ರಿಕ್ವೈರ್ಮೆಂಟ್ ಏನು ಸಿಎಂಟಿಗೆ ಅಪ್ರೋಚ್ ಮಾಡಿದಾಗ ವಿಲ್ ಸಾಲ್ವ್ ದೇ ಪ್ರಾಬ್ಲಮ್ ಬೈ ಡೆವಲಪಿಂಗ್ ಎ ಮಿಷಿನ್ ಆಫ್ ಪ್ರೊಸೆಸ್. ಅನದರ್ ಒನ್ ಇಸ್ ಮೈ ಸೈಂಟಿಸ್ಟ್ ವಿಲ್ ಐಡೆಂಟಿಫೈ ದ ಟೆಕ್ನಾಲಜಿ ಗ್ಯಾಪ್, ದೆನ್ ದೇ ಎವಾಲ್ವ್ ವಿತ್ ದ ಸೊಲ್ಯೂಷನ್ ದಟ್ ಲೀಡ್ಸ್ ಟು ಮಿಷಿನ್ಸ್ ಆಫ್ ಟೆಕ್ನಾಲಜಿ. ಅದು ಎರಡನೇ ಕಡೆ. ಮೂರನೇ ಕ್ಯಾಟಗರಿ ಏನಾಗುತ್ತೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಎಕೋ ಸಿಸ್ಟಮಲ್ಲಿ ಇಂಡಸ್ಟ್ರೀಸ್ ಇರುತ್ತಲ್ಲ, SME ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಮಾಡಿದ್ದಾದಮೇಲೆ ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ, ಬೆಸ್ಟ್ ಪ್ರಾಕ್ಟೀಸಸ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಮೆನಿ ಟೈಮ್ಸ್ ಏನಾಗುತ್ತೆ, ಇದನ್ನು ನಮ್ಮ MSMEನಲ್ಲಿ ಅಫೋರ್ಡ್ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಎಕ್ವಿಪ್ಮೆಂಟ್ ಫೆಸಿಲಿಟಿ ಇದೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಅವ್ರು ಪ್ರಾಡಕ್ಟ್ ಮಾಡಿರೋದನ್ನ ಕ್ವಾಲಿಫೈ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಅಂದರೆ ಅದನ್ನು ನಾವು ಲ್ಯಾಬೊರೇಟ್ರಿ ಸರ್ವಿಸಸ್ ಅಂತೀವಿ. 10 ಕ್ಯಾಟಗರೀಸ್ ಇದೆ, 10 ಕ್ಯಾಟಗರೀಸ್, 10 ಟೈಪ್ಸ್ ಆಫ್ ಸರ್ವಿಸಸ್ ಬಿ ಆಫ್. ದ ಲಾಸ್ಟ್ ಒನ್, ಫೋರ್ತ್ ಒನ್ ಈಸ್ ಟೆಸ್ಟಿಂಗ್. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮಲ್ಲಿ ಐ ಆಲ್ವೇಸ್ ಸೇಸ್ ದರ್ 4 P. 1 P ಇಂಪಾರ್ಟೆಂಟ್ ಪಿ ಇಸ್ ದ ಪೀಪಲ್. ಸೊ ಆ ಪೀಪಲ್ನ ಟ್ರೈನ್ ಮಾಡೋಕ್ಕೆ, HR ಮ್ಯಾನುಫ್ಯಾಕ್ಚರಿಂಗ್ HR ಟ್ರೈನ್ ಮಾಡೋದು ಅವ್ರು ನಮ್ದು ಒನ್ ವರ್ಟಿಕಲ್. ಅದರಲ್ಲಿ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ಫ್ರಮ್ ಇಂಟರ್ನ್ಶಿಪ್ಪಿಂದ ಹಿಡಿದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ, ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ಸ್ ಇರುತ್ತೆ. ಆಮೇಲೆ ಪ್ರೊಫೆಷನಲ್ಗೆ ನಮಗೆ ಆನ್ಯುವಲಿ ನಾವು 55 ಕ್ಯಾಲೆಂಡರ್ ಪ್ರೋಗ್ರಾಮ್ಸ್ ಇದೆ, ಆಮೇಲೆ ಕಸ್ಟಮೈಸ್ ಪ್ರೋಗ್ರಾಮ್ಸು ಮಾಡ್ತೀವಿ. ಈ ಪ್ರೋಗ್ರಾಮ್ ಬಂದು ನಮ್ಮ ಓಪನ್ ಡೇ ಪ್ರೋಗ್ರಾಮ್ ಈಗ ಫಸ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೀವಿ. ನಮ್ಮದು ಇದು ಅಂತ ಹೇಳ್ತಾರೆ ದ ಡೈಮಂಡ್ ಜೂಬ್ಲಿ ಇಯರು. ಈ ಪ್ರೋಗ್ರಾಮ್ನಲ್ಲಿ ಈಗ ಈ ಉಪ್ಪಿನಲ್ಲಿ ಆಪರ್ಚುನಿಟಿ ಕೊಡುತ್ತೆ. ಸೊ ನಾವು ಇವತ್ತು ಓಪನ್ ಡೇ ಪಬ್ಲಿಕ್ಸ್ಗೆ ಓಪನ್ ಮಾಡಿದ್ದೀವಿ. ಇದರಲ್ಲಿ ಇವರಿಗೆ ಲ್ಯಾಬೊರೇಟ್ರಿನಲ್ಲಿ ತೋರಿಸೋದು ಒಂದಕ್ಕಿಂತ ಹೆಚ್ಚಾಗಿ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ, ಯಂಗ್ಸ್ಟರ್ಸ್ಗೆ, ಅಂದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಏನು, ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಏನೇನು ಆಗುತ್ತೆ, ಯಾವ್ಯಾವ ಆಸ್ಪೆಕ್ಟ್ ನಾವು ಕನ್ಸಿಡರ್ ಮಾಡ್ತಾರೆ, ಅದು ಏನೋ ಹೋಗದೆ ಇದ್ದರೂ ಅಟ್ಲೀಸ್ಟ್ ಸಮ್ ದೇರ್ ಆರ್ ಸಮ್ ಸಿಸ್ಟಮ್ ವಿಚ್ ಮೂವ್ಸ್ ಆಟೋಮೆಟಿಕಲಿ ಆ್ಯಂಡ್ ವಿಚ್ ಗೋಸ್ ಅಪ್. ಸೊ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆರ್ ಗೆಟ್ಸ್ ಎಕ್ಸೈಟೆಡ್ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದಾದ ಮೇಲೆ ಈ ಮಕ್ಕಳು ಅವರು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಸ್ಟೂಡೆಂಟಿಂಗ್ ಆದರೆ ಫೈನಲ್ ಇಯರಲ್ಲಿ ಅಥವಾ ಥರ್ಡ್ ಇಯರಲ್ಲಿ ಇಂಟರ್ನ್ಶಿಪ್, ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ನವರು ಅಥವಾ ನಾನ್ ಸೈನ್ಸಿಫಿಕ್ ಬ್ಯಾಕ್ಗ್ರೌಂಡಲ್ಲಿ ಆದರೆ ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಸ್ಪೆಕ್ಟಲ್ಲಿ ನಾಲೆಡ್ಜ್ ಸಿಗುತ್ತೆ. ಇಲ್ಲ ಕೊನೆಯಲ್ಲಿ ಏನೂ ಆಗಲಿಲ್ಲ ಅಂದರೆ ಮುಂದೆ ಇವ್ರು ಯಾವುದೋ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಕಸ್ಟಮರ್ ಆಗಿದೆ. ದಟ್ ಇಸ್ ದಾಟ್ ದ ಓಲ್ ಪರ್ಪಸ್ ಆಫ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು. ಫೋಟೋ ಫೋಟೋ ಸೆಷನ್.